ಜೆ ಡಿ ಎಸ್ನವರಿಗೆ ನೀವು ಬಿ ಜೆ ಪಿ ಸೋಲಿಸ್ಬೇಕು ಅನ್ನೋದು ನಿಮ್ಮದು ಉದ್ದೇಶ ಆದರೆ ಜಾತ್ಯತೀತ ತತ್ವದಲ್ಲಿ ನಿಮಗೆ ನಂಬಿಕೆ ಇದ್ದರೆ ದಯಮಾಡಿ ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಸಹಾಯ ಮಾಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕಂತ ಹೇಳಿದ್ರೆ ಕಡಿಮೆ ಮತ ಇರತಕ್ಕಂಥ ಕಾಂಗ್ರೆಸ್ ನಮಗೆ ಸಪೋರ್ಟ್ ಮಾಡಬೇಕು, ಕೋಮುವಾದಿ ಬಿ ಜೆ ಪಿಯನ್ನು ದೂರ ಇಡಲಿಕ್ಕೆ ಕಾಂಗ್ರೆಸ್ ನಮಗೆ ಅನಿವಾರ್ಯ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಯಾರು ಕುಮಾರಸ್ವಾಮಿ ಟ್ವೀಟ್? ನಾವು 80 ಜನ ಇದ್ದಾಗ ನಾವು ಏನು ಮಾಡೋದು? 80 ಜನ ಇದ್ದಾಗ ಏನು ರೀ ಮಾಡೋದು ನಾವು? 80 ಜನ ಎಮ್ ಎಲ್ ಎಗಳು ನಾವಿದ್ದಾಗ ನಾವೇನು ಮಾಡೋದು ಹೇಳಪ್ಪ? ಏನು ಮಾಡೋದು ಅಂತ ಬಾಯ್ ಬಿಟ್ಟು ಹೇಳ್ರಿ. ಏ ನಾವು ಹೇಳ್ರಿ, ನೀವು ಅವ್ರು ಹೇಳ್ದ ನೀ ಕೇಳ್ಬಿಟ್ಟು ಈಗ ನಾವು ಹೇಳ್ದ ಹೇಳಬೇಕಲ್ಲ. ಅದಕ್ಕೆ ಪಾಪ ಅದಕ್ಕೆ ಈಗ ಸಿ ಜಾತ್ಯತೀತ ಕ್ಯಾಂಡಿಡೇಟು ನಾವು ಮೈನಾರಿಟಿ ಕ್ಯಾಂಡಿಡೇಟ್ನ ಹಾಕಿದ್ದೀವಿ, ಒಂದಿನ ಮುಂಚಿತವಾಗಿ ಹಾಕಿದ್ದೀವಿ ಅವ್ರಿಗಿಂತ ಮುಂಚಿತವಾಗಿ. ನಮ್ಗೆ ಸಪೋರ್ಟ್ ಮಾಡಿ ಕುಮಾರಸ್ವಾಮಿ ಅವರೇ, ನಿಮ್ಮ ಅಭ್ಯರ್ಥಿಯನ್ನ ರಿಟೈರ್ ಮಾಡಿಸಿ ನಮ್ಗೆ ಸಪೋರ್ಟ್. ಸರ್, ಜೆ ಡಿ ಎಸ್ನ ಎಷ್ಟು ಮತಗಳನ್ನ ಆತ್ಮಸಾಕ್ಷಿ ಮತಗಳನ್ನ ಕೇಳ್ತಾ ಇದ್ದೀರಾ? ಯಾರು ನೀವು? ಜೆ ಡಿ ಎಸ್ನ ಎಷ್ಟು ಆತ್ಮಸಾಕ್ಷಿ ಮತಗಳು? ಎಷ್ಟು ಅಂತ ಹೇಳಕ್ ಬರಲ್ಲ, ಬಟ್ ಆತ್ಮಸಾಕ್ಷಿಗೆ ಮತ ಹಾಕೋರು ಇದಾರೆ, ಅವ್ರು ಹಾಕ್ತಾರೆ. ಎಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಸರ್ ನಿಮ್ಮ ಜೊತೆ? ಅವರು ಎಷ್ಟು ಅಂತ ಹೇಳಕ್ಕಾಗಲ್ಲ, ಭಾಳ ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್, ಮತ ಹಾಕೋ ಸಾಧ್ಯತೆ ಇದೆ. ರಾಜ್ಯಸಭೆ ಚುನಾವಣೆ ಗೆಲ್ಲುವ ವಿಶ್ವಾಸ ಇದೆ ಸರ್? 100 ಕ್ರೋರ್ ಗೆಲ್ತೀವಿ. ಒಂದು ದಿನ ಆದಮೇಲೆ ನಾನು ಅವರಿಗೆ ಅಪೀಲ್ ಮಾಡ್ಕೋತೀನಿ, ಜೆ ಡಿ ಎಸ್ನವರಿಗೆ, ನೀವು ಬಿ ಜೆ ಪಿ ಸೋಲಿಸ್ಬೇಕು ಅನ್ನೋದು ನಿಮ್ಮದು ಉದ್ದೇಶ ಆದರೆ ಜಾತ್ಯತೀತ ತತ್ವದಲ್ಲಿ ನಿಮಗೆ ನಂಬಿಕೆ ಇದ್ದರೆ ದಯಮಾಡಿ ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಸಹಾಯ ಮಾಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕಂತ ಹೇಳಿದ್ರೆ ಕಡಿಮೆ ಮತ ಇರತಕ್ಕಂಥ ಕಾಂಗ್ರೆಸ್ ನಮಗೆ ಸಪೋರ್ಟ್ ಮಾಡಬೇಕು, ಕೋಮುವಾದಿ ಬಿ ಜೆ ಪಿಯನ್ನು ದೂರ ಇಡಲಿಕ್ಕೆ ಕಾಂಗ್ರೆಸ್ ನಮಗೆ ಅನಿವಾರ್ಯ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು ಟ್ವೀಟ್? ನಾವು 80 ಜನ ಇದ್ದಾಗ ನಾವು ಏನು ಮಾಡೋದು? 80 ಜನ ಇದ್ದಾಗ ಏನು ರೀ ಮಾಡೋದು ನಾವು? 80 ಜನ ಎಮ್ ಎಲ್ ಎಗಳು ನಾವಿದ್ದಾಗ ನಾವೇನು ಮಾಡೋದು?